ಶ್ರೀರಾಮ ಸಮರ್ಥ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿಚಾಲವೂನೀ ಪ್ರಪಂಚ ಮುಮುಕ್ಷೂ ಜನಾಲಾಗಿ ಅಧ್ಯಾತ್ಮಚರ್ಚಾ ಕರೋನಿ ಬಹುಲೋಕಜೇ ಮೇಳವೀತಿ. ನಮಸ್ಕಾರ ತ್ಯಾ ಬ್ರಹ್ಮಚೈತನ್ಯಮೂರ್ತಿ ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನರಾಜಾ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 52 ರಾವೋ ಜಯಸಾ ಸ್ವಪ್ನಿ ರಂಕಪಣೆ ರಿಘೆ ದಾನಿ ತೋ ದೋ ದಾನ ಮಾನಿ ಇಂದು ನಾಮಿ. ರಾಜನು ತನ್ನ ಸ್ವಪ್ನದಲ್ಲಿ ರಂಕನಾಗಿ ಹೊರಟನು. ಭಿಕ್ಷೆಯ ಇಚ್ಛೆಯಲ್ಲಿ ಎರಡು ಕಾಳು ಧಾನ್ಯ ಪಡೆದು ತಿಳಿದನಲ್ಲಿ ಇಂದ್ರನಲ್ಲವೇ ನಾನೆಂದು. ಉದಾಹರಣೆಗೆ, ಒಬ್ಬ ರಾಜನು ತನ್ನ ಸ್ವಪ್ನದಲ್ಲಿ ಅತ್ಯಂತ ದರಿದ್ರನಾಗಿ ಭಿಕ್ಷೆ ಬೇಡಲು ಹೊರಟನು. ಅವನು ತನ್ನ ಭಿಕ್ಷೆಯಲ್ಲಿ ಎರಡು ಕಾಳು ಧಾನ್ಯ ಪಡೆದು ನಾನೇ ಇಂದ್ರನಲ್ಲವೇ ಅನ್ನುವನು. ತೈಸೇಗ ದೇಹಾತೀತ ಜಾಲೇಯ ದೇಹವಂತ ಹೋಲಾಗೆ ಪಂಡು ಸುತ ಬಾಹ್ಯ ಜ್ಞಾನೇ. ಅದರಂತೆ ದೇಹಾತೀತನಾದ ಆತ್ಮನು ಹೊಂದಲು ದೇಹ ತಾದಾತ್ಮ್ಯತೆಯನ್ನು. ಹೇ ಪಂಡು ಸುತ ಅದರಂತಾಗುವನು ಬಾಹ್ಯ ಜ್ಞಾನದಿಂದ. ಹೇ ಅರ್ಜುನ, ಅದರಂತೆ ದೇಹಾತೀತನಾದ ಆತ್ಮನು ದೇಹ ತಾದಾತ್ಮ್ಯತೆಯನ್ನು ಹೊಂದಲು ಹೊರಗಿನ ದೃಶ್ಯದ ಜ್ಞಾನದಿಂದ ಅದರಂತೆ ಆಗುವನು, ಅರ್ಥಾತ್ ದೇಹದಂತೆ ಆಗುವನು. ಪ್ರವೃತ್ತಿಶಾಸ್ತ್ರ ಭುಜೇ ಯಜ್ಞವಿದ್ಯಾ ಉಮಜೇ ಕಿಂಬಹುನಾ ಸುಜೇ ಸ್ವರ್ಗವರಿ. ಪ್ರವೃತ್ತಿಶಾಸ್ತ್ರ ಬಲ್ಲನು ಯಜ್ಞವಿದ್ಯಾ ಅವಗತನು ಇಷ್ಟೇ ಅಲ್ಲದೆ ತಿಳಿದಿರುವನು ಸ್ವರ್ಗದವರೆಗೆ. ಅವನು ಪ್ರವೃತ್ತಿಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನಿರುವನು. ಯಜ್ಞವಿದ್ಯೆಯು ಅವನಿಗೆ ಚೆನ್ನಾಗಿ ಅವಗತವಾಗಿರುವುದು. ಇಷ್ಟೇ ಅಲ್ಲದೆ ಸ್ವರ್ಗದವರೆಗೆ ಎಲ್ಲ ಸಾಧನೆಗಳನ್ನು ಬಲ್ಲವನಾಗಿರುವನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.